ಈ ಜೀವ ನಿನಗಾಗಿ. ಹೇಳು. ರೋಮಾ, ವಿರಾಟ್ಗೆ ಕಾಡಲ್ಲೊಂದು ಗುಡ್ಡಿ ಕಾಣಿಸಿದೆ, ಅದರಲ್ಲೊಂದು ಹೆಣ ಹೂತಾಕಿದ್ರು. ಯಾರು ಹೆಣ? ಅದೇ ನಂಗೆ ಗೊತ್ತಾಗಬೇಕು. ವಿರಾಟ್ ಅಲ್ಲಿಗೆ ಹೋಗೋ ಹೊತ್ತಿಗೆ ಯಾರೋ ಹೆಣನ ಅಲ್ಲಿಂದ ಸಾಗಿಸ್ಬಿಟ್ಟಿದ್ದಾರೆ. ಈ ವಿರಾಟ್ಗೆ ಹುಚ್ಚಿಡ್ದಿದೆ, ಅವನ ತಲೆಯಲ್ಲಿ ಏನೇನು ಓಡ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನನ್ನ ಮಗಳ ಮನೆ ಹಾಳಾಗಿದೆ, ಅವಳ ಮಗು ಸತ್ತೋಯ್ತು, ಅವಳ ಮತ್ತೆ ದೀಪ್ ಸಂಬಂಧ ಹಾಳಾಗಿದೆ. ನೀನು ಅದೇ ಹಳೆ ವಿಷಯ ಇಟ್ಕೊಂಡು ಕೂತಿದ್ಯಾ ಪೃಥ್ವಿ? ನಾನು ಯಾವುದೋ ಹಳೆ ವಿಷಯ ತಗೊಂಡು ಕೂತಿಲ್ಲ, ನನ್ನ ಮಗಳ ವಿಷಯ ತಗೊಂಡು ಕೂತಿರೋದು. ಯಾಕಂದ್ರೆ ವಿರಾಟ್ ಮಾತೇನಾದ್ರೂ ನಿಜ ಆದ್ರೆ, ವೇದಿಕಾಗಿ ಯಾರಾದ್ರೂ ಏನಾದ್ರೂ ಮಾಡಿದ್ರೆ. ವಿರಾಟ್ ಮಾತನ್ನ ನೀನ್ ಯಾವುದೇ ಕಾರಣಕ್ಕೂ ನಂಬೇಡ. ಅವನಿಗೆ ಅವನ ಮಾತು ನಿಜ ಆಗ್ಬೇಕಷ್ಟೇ. ಅದಕ್ಕೆ ಹೀಗೆ ಕತೆ ಕಟ್ತಿದ್ದಾನೆ, ನಿನಗಷ್ಟು ಅರ್ಥ ಆಗೋದಿಲ್ವಾ? ಒಂದ್ಸಲ ಆರೋಹಿ ಜಂಜಾಟ ಮುಗಿಲಿ, ಇರು ಪ್ಲೀಸ್. ನಾನೇ ವೇದಿಕಾನನ್ನ ಹುಡುಕೋಕೆ ಹೋಗ್ತೀನಿ, ಅಪ್ಪ ಮಗಳನ್ನ ಒಂದು ಮಾಡ್ತೀನಿ, ಸರಿನಾ? ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿರತ್ತೆ. ಯಾಕಂದ್ರೆ ವಿರಾಟ್ಗ ಗುಂಡಿಯಿಂದ ಒಂದು ಬ್ರೇಸ್ಲೆಟ್ ಮತ್ತೆ ಕೂದಲು ಸಿಕ್ಕಿದೆ. ಅದ್ರ DNA ಟೆಸ್ಟ್ ಮಾಡಿಸ್ತಿದ್ದಾನೆ. ಆಗ ನಿಜ ಏನು ಅಂತ ಗೊತ್ತಾಗುತ್ತೆ. DNA ಟೆಸ್ಟ್? ನಿಜ ಏನು ಗೊತ್ತಾಗುತ್ತೆ DNA ಟೆಸ್ಟ್ ಆದ್ಮೇಲೆ. ಈಗ ನಮ್ಮ ದೊಡ್ಡ ಶತ್ರು ಆರೋಹಿ ಬಗ್ಗೆ ಯೋಚಿಸೋಣ ಅಲ್ವಾ? ಅವಳಿಂದಾಗಿ ಜೀವನ ನರ್ಕ ಆಗ್ಬಿಟ್ಟಿದೆ, ಇನ್ನು ನನ್ನ ಕೈಲಿ ಸಹಿಸೋಕ್ ಆಗ್ತಿಲ್ಲ ಪೃಥ್ವಿ. ಇವತ್ ನನಗ್ ತುಂಬಾ ಬೇಜಾರಾಗ್ತಿದೆ ದೀಪ್. ಆ ರೋಮಗೋಸ್ಕರ ನೀನ್ ಇಡೀ ಜೀವನಾನೇ ಕೊಟ್ಟಿದ್ದೆ, ನೀನು ತಾಯಿ ಸ್ಥಾನ ಕೊಟ್ಟಿದ್ದೆ, ಆದ್ರೆ ಅವ್ರು ನಿಂಗೀಗ ಏನ್ ಮಾಡಿದ್ದಾರೆ? ಅಪರಾಧಿಗಳ ತರ ಬಂದಿ ಆಗಿದ್ಯಾ ಇಲ್ಲಿ? ತಾಯಿ ಅಂದ್ರೆ ಹೀಗಿರೋದಿಲ್ಲ ದೀಪ್. ಇವತ್ತು ಆ ರೋಮ ಕಣ್ಣಲ್ಲಿ ನಮ್ಮಿಬ್ರ ಮಧ್ಯೆ ಯಾವ ವ್ಯತ್ಯಾಸನೂ ಇಲ್ಲ. ನಮ್ಮಿಬ್ರು ಸಮಾನವಾಗಿ ಶತ್ರುಗಳನ್ನ ನೋಡ್ತಿದ್ದಾಳೆ. ಅದಕ್ಕೆ ನಮ್ಮಿಬ್ರು ಈ ತರ ಇಲ್ಲಿ ಬಂದ್ಸಿ ಇಟ್ಟಿದ್ದಾಳೆ. ಇವಾಗಾದ್ರೂ ಕಣ್ಬಿಟ್ಟು ನೋಡು, ಯಾಕೆ ಸುಮ್ನೆ ಇದ್ಯಾ ದೀಪ್? ಉತ್ತರ ಕೊಡು. ಮನ್ಸಲ್ಲಿ ಏನೇ ಇದ್ರು ಅದನ್ನ ಹೇಳಿ, ಅದನ್ನ ಸಮಾಧಾನ ಮಾಡ್ಕೋ. ನನ್ ಮನ್ಸಲ್ಲಿ ಏನೂ ಇಲ್ಲ, ನಿನ್ ಜೊತೆ ಮಾತಾಡೋದು ಬೇಕಿಲ್ಲ ನನಗೆ. ನೀನ್ ಸುಳ್ಳು ಹೇಳ್ತಾ ಇದ್ಯಾ ದೀಪ್? ನಿನ್ ಮನ್ಸಲ್ಲಿ ಏನೂ ಇಲ್ಲ ಅನ್ನೋ ಹೋಗಿದ್ರೆ ನಿಕ್ಕೂ ಮತ್ತೆ ಕೆಂಚನ ಓಡೋಗೋದಕ್ಕೆ ಆಗ್ಬಿಟ್ಟೆ. ಉತ್ತರ ಇದೆಯಾ ಇದಕ್ಕೆ? ಹಾ ಇದೆ. ಯಾಕಂದ್ರೆ ನೀನು ಪ್ರತಿ ವಿಷಯನ ತಪ್ಪಾಗಿ ಅರ್ಥ ಮಾಡ್ಕೋತೀಯ. ನಾನು ಅವ್ರನ್ನ ಯಾಕೆ ಹೊಡೋಗ್ಬಿಟ್ಟೆ ಅಂದ್ರೆ, ಮಕ್ಕಳು ಸಾಯ್ತಿರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ, ಅದ್ ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನೂ ಒಂದ್ ಕಾರಣ ಇದೆ ದೀಪ್, ನಿಕ್ಕೂ ನನಗೆ ಅಳಿ ಆಗ್ಬೇಕು. ಮತ್ತೆ ನನಗ್ ಕಷ್ಟ ಆದ್ರೆ ನಿನಗ್ ನೋಡೋದಕ್ಕಾಗಲ್ಲ. ಏನಾಯ್ತು? ಏನಾದ್ರೂ ಹೇಳೋಕ್ ಡಿಸೈಡ್ ಮಾಡಿದ್ರಾ ನೀವಿಬ್ರು? ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಿಕ್ಕು ಎಲ್ಲಿದ್ದಾನೆ ಅಂತ ಖಂಡಿತ ಹೇಳೋದಿಲ್ಲ. ಏ, ಇವಳು ಹೀಗ್ ಬಾಯ್ ಬಿಡಲ್ಲ. ಇವಳಿಗೊಂಚೂರು ಟಾರ್ಚರ್ ಕೊಡೋಣ, ತಾನೇ ತಾನಾಗ್ ಬಾಯ್ ಬಿಡ್ತಾಳೆ. ಹೇಳು, ಮಗು ನೆಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳು. ಬಿಡ್ರ ಅವಳನ್ನ, ಹೇಳು ಬೇಗ. ಏ ಹೀರೋ, ಸುಮ್ನೆ ನಿಂತ್ಕೋ ಅಲ್ಲಿ, ಹೇಳು. ಏ, ಕಡಿಮೆ ಬೇರೆ ಕೊಡು, ಇವಳು ಊರ್ಕಿ ತಾಕೋ. ನಿಮ್ಗೇನ್ ಹುಚ್ಚ ಹಿಡ್ದಿದ್ಯಾ? ನಿಜ ಬಾಯ್ ಬಿಡ್ಸೋಕು ಕಟುಕನಾಗೋದಕ್ಕೂ ವ್ಯತ್ಯಾಸ ಆಗುತ್ತಿಲ್ವಾ? ಏ ಸುಮ್ನೆರ, ಆರೋಹಿ ಆರೋಹಿ ಪ್ರಜ್ಞೆ ಬರಲಿ ಬಿಡು, ಮತ್ತೆ ಸುರೋಚ್ಕೊಳ್ಳೋಣ, ನಡಿ. ನೀನ್ ತುಂಬಾ ಹೊತ್ತಿನಿಂದ ನನಗೋಸ್ಕರ ಕಾಯ್ತಾ ಇದೀಯ ಅನಿಸ್ತಿದೆ. ಏನ್ ವಿಷಯ ಪೃಥ್ವಿ? ಹೌದು, ತುಂಬಾ ಹೊತ್ತಿಂದ ನಿಂಗೋಸ್ಕರ ಕಾಯ್ತಿದ್ದೆ. ಯಾಕಂದ್ರೆ ರೀಸನ್ಸ್ ಹೇಳಿ ಹೇಳಿ ನನಗೆ ಸಾಕಾಗಿದೆ. ಈ DNA ಟೆಸ್ಟ್ ರಿಸಲ್ಟ್ಸ್ ತಿಳ್ಕೋಬೇಕು, ಯಾಕಂದ್ರೆ ನೀನ್ ನನ್ನ ಬಗ್ಗೆ ಅನುಮಾನ ಪಡೋದು ನಿಲ್ಸಿ ನನ್ನನ್ನು ಬದುಕೋಕ್ಬಿಡ್ಲಿ ಅಂತ. ನಿನಗೆ DNA ಟೆಸ್ಟ್ ಮಾಡಿಸೋ ಭಯ ಇರ್ತಿರ್ಲಿಲ್ಲ ಅಂದ್ರೆ ನೀನು ಇಷ್ಟೊಂದು ಟೆನ್ಷನಲ್ಲಿ ಇರ್ತಿರ್ಲಿಲ್ಲ ಪೃಥ್ವಿ. ನಾನು ಟೆನ್ಷನಲ್ಲಿಲ್ಲ, ರೆಸ್ಟ್ಲೆಸ್ ಆಗಿದ್ದೀನಿ. ನೋ ನೋ ಪೃಥ್ವಿ, ನೀನು ಆ್ಯಕ್ಚುಲಿ ಹೆದರ್ಕೊಂಡಿದ್ಯಾ? ಯು ಆರ್ ಸ್ಕ್ಯಾಡ್. ನಿನ್ನ ಮನಸ್ಸಲ್ಲಿರೋ ಭಯ ಏನಂದ್ರೆ DNA ಟೆಸ್ಟ್ ಮ್ಯಾಚ್ ಆಗಿಬಿಟ್ರೆ ಅಂತ. ನಿನಗಿರೋ ಭಯ ಏನಂದ್ರೆ ನಿನ್ನ ಮತ್ತೆ ರೋಮಾ ಅರಸ್ ನಡುವೆ ಇರೋ ರಹಸ್ಯ ಬಯಲಾಗ್ಬಿಡುತ್ತೆ ಅಂತ. ನೀನು ಕುಗ್ಗು ಹೋಗಿದ್ಯಾ. ನಿನ್ನ ಯೋಜನೆ ಏನಂದ್ರೆ ನಿನ್ ಮಗಳು ಒಂದ್ ವೇಳೆ ನಿಜವಾಗ್ಲೂ ಸತ್ತೋಗಿರ್ಬೋದಾ ಅಂತ. ಒಂದ್ ಮಾತು ಹೇಳ ಪೃಥ್ವಿ, ನಿನ್ನ ಈ ಮೂರು ಶಂಕೆಗಳು ನಿಜ ಆಗಿವೆ. DNA ಟೆಸ್ಟ್ ಈ ರಿಪೋರ್ಟ್ ಪ್ರಕಾರ ವೇದಿಕಾ ತಂದೆ ಹೆಸರು ಪೃಥ್ವಿ ಸಿಂಗ್. ಇದರಿಂದ ಏನ್ ಸಾಬೀತಾಗಿದೆ ಅಂದ್ರೆ ಪೃಥ್ವಿ, ನೀನೇ ನಮ್ಮಮ್ಮನ ಲವ್ವರ್ ಅಂತ.
ವೇದಿಕಾ ಇಸ್ ದಿ ಇಲ್ಲಿಜಿಟಿಮೇಟ್ ಚೈಲ್ಡ್ ಆಫ್ ಯು ಅಂಡ್ ಮೈ ಮಾಮ್ ಈಸ್ ಅಲ್ಲ ಸಾರಿ ಸಾರಿ ವಾಸ್ ಯಾಕಂದ್ರೆ ಪಾಪ ಈಗ ಸತ್ತೋಗಿದ್ದಾಳೆ ಪುಟ್ಟಿ ಸತ್ತಿಲ್ಲ ನನ್ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ವೇದಿಕಾ ನನ್ಗೆ ಅರ್ಥ ಆಗಿದೆ ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ಥ್ಯಾಂಕ್ ಯು ಅಪ್ಪ ಐ ಲವ್ ಯು ಸೋ ಮಚ್ ಪ್ಲೀಸ್ ನನ್ಗೆ ಹೇಳಿ ನಮ್ಮಮ್ಮ ಯಾರು ಅಂತ ಶೂಟ್ ಮಾಡು ವಿರಾಟ್ ನಂಗಿನ್ನು ಬದುಕೋಕೆ ಯಾವ ಆಸೆನೂ ಇಲ್ಲ ಶೂಟ್ ಮೀ ಆರೋಹಿ ಆರೋಹಿ ಪ್ಲೀಸ್ ನೀನು ಕಣ್ಬಿಡು ಆರೋಹಿ ಏನಾಯ್ತು ದೀಪ್ ನನ್ನ ಬಗ್ಗೆ ತುಂಬ ಚಿಂತೆ ಆಗ್ತಾ ಇದೆ ನಿಂಗೆ ನನಗೆ ನಿನ್ನ ಕರುಣೆ ಭಿಕ್ಷೆ ಬೇಕಾಗಿಲ್ಲ ದೀಪ್ ನೀನು ಯಾವಾಗಲೂ ತಿಳ್ಕೋಬೇಕು ಅಂತಿದ್ದಲ್ವಾ ನಿಜ ಏನು ಅಂತ ನನ್ನ ಮನಸ್ಸಲ್ಲಿ ಏನಿದೆ ಯಾಕೆ ನನಗೆ ನಾನೇ ಸುಳ್ಳು ಹೇಳ್ಕೊತೀನಿ ಅಂತ ಹಾಗಿದ್ರೆ ಕೇಳು ನನಗೆ ಗೊತ್ತು ಅಮ್ಮ ಏನನ್ನೆಲ್ಲ ಮಾಡ್ತಿದ್ದಾರೋ ಅದ್ಯಾವುದು ಸರಿಯಲ್ಲ ಅಂತ ಆದರೆ ಅವರು ಹೀಗೆಲ್ಲ ಮಾಡೋ ಹಾಗೆ ಮಾಡಿದ್ದು ಯಾರು ನೀನೆ ನಾನು ನಿನಗೆ ಹೇಳಿದ್ದೆ ಇಲ್ಲಿಂದ ದೂರ ಹೊರಟು ಹೋಗು ಅಂತ ನಿನಗೊಂದು ಅವಕಾಶ ಕೊಟ್ಟಿದ್ದೆ ಆದರೆ ನೀನು ನಿನ್ನ ಹಠದಲ್ಲೇ ಇದ್ದೆ ಸೇಡಿನ ಭಾವನೆ ನಿನ್ನೆಷ್ಟು ಕುರುಡು ಮಾಡಿತ್ತು ಅಂದರೆ ನಿನಗೆ ಬೇರೆ ಏನೂ ಅರ್ಥನೇ ಆಗ್ತಿರಲಿಲ್ಲ ಆರೋಹೆ ಇದೆಲ್ಲದಕ್ಕೂ ನೀನೇ ಹೊಣೆ ಮತ್ತು ಇನ್ನೊಂದು ಮಾತು ಇವತ್ತು ನೀನು ನಿಕ್ಕು ಅಪಾಯದಲ್ಲಿದ್ದೀರಾ ಅಂದರೆ ಅದು ನೀನು ಮಾಡಿರೋ ತಪ್ಪುಗಳಿಂದಾನೆ ಸಾಯೋಕೆ ಇಷ್ಟೊಂದು ಅರ್ಜೆಂಟ್ ಯಾಕೆ ಮಾಡ್ತಾ ಇದೆಯಾ ಪೃಥ್ವಿ ನೀನು ನನ್ನ ಸಾಯಿಸಲ್ವಾ ಸಾಯಿಸ್ಬೇಕು ಅಂತಿದ್ರೆ ತುಂಬ ಹಿಂದೆನೆ ಸಾಯಿಸ್ಬಿಡ್ತಿದ್ದೆ ವಿರಾಟ್ ನಿಜ ಹೇಳು ವೇದಿಕಾ ಸತ್ತಿಲ್ಲ ತಾನೆ ನೀನು ತಮಾಷೆ ಮಾಡ್ತಿದ್ಯಾ ತಾನೆ ಪ್ರಪಂಚ ನನ್ನ ಜೊತೆ ತಮಾಷೆ ಮಾಡ್ತಿದೆ ಇತ್ತೀಚೆಗೆ ನಾನು ನಿನ್ನ ಹತ್ರ ಯಾಕೆ ಮಾಡಲಿ ತಮಾಷೆ ಸತ್ಯ ಏನಂದ್ರೆ ಪೃಥ್ವಿ ನಿನ್ನ ಮಗಳು ಸತ್ ಹೋಗಿದ್ದಾಳೆ ಅವಳನ್ನ ಕೊಂದು ಹಾಕಿದ್ದಾರೆ ಅರ್ಥ ಮಾಡ್ಕೋ ನಿನ್ನ ಮಗಳನ್ನ ಯಾರು ಕೊಂದಿದ್ದು ಅಂತ ತಿಳ್ಕೊಳ್ಳೋ ಕುತೂಹಲ ಇಲ್ವಾ ಯಾರು ಸಾಯಿಸಿದ್ದು ಹೇಳು ವಿರಾಟ್ ಯಾರು ಸಾಯಿಸಿದ್ದು ನಾನು ಅವನನ್ನು ಹಾಗೆ ಸಾಯಿಸುತ್ತಾಕ್ತೀನಿ ನಾನೇನೋ ಹೇಳ್ತೀನಿ ಅದ್ರ ಬದಲಾಗಿ ನನಗೇನು ಸಿಗುತ್ತೆ ಡೀಲ್ ಮಾಡಬೇಕು ಅಂತಿದ್ಯಾ ವೆಲ್ ಹಾಗೆ ಅಂದ್ಕೋ ಡೀಲ್ ಮಾಡ್ತಿದ್ದೀನಿ ನಿನ್ನ ಜೊತೆ ಅಂತ ನನ್ನ ಕೇಳೋದಾದರೆ ಡೀಲ್ ಲಾಭ ತರೋದಾಗಿದ್ರೆ ಕೈಗೆ ಬಂದ ಅವಕಾಶ ಕಳ್ಕೋಬಾರ್ದು ಪೃಥ್ವಿ ಏನು ಬೇಕು ನೀನಿದೆಯಲ್ಲ ತುಂಬ ಉಪಯೋಗಕ್ಕೆ ಬರೋ ವ್ಯಕ್ತಿ ಪೃಥ್ವಿ ನಿನ್ನಂಥ ಬೆಲೆ ಬಾಳೋ ವಜ್ರನ ಇಟ್ಕೊಂಡೆ ನಮ್ಮಮ್ಮ ಇಷ್ಟು ದೊಡ್ಡ ಎಂಪೈರ್ ಕಟ್ಕೊಂಡಿದ್ದಾಳೆ ಇಲ್ಲಿ ಏನೇನಿದೆಯೋ ಅದೆಲ್ಲ ನಿನ್ನಿಂದಾನೇ ಇದೆ ನಾನು ರೋಮಾ ಅರಸ್ನ ಈ ಎಂಪೈರ್ ಮೇಲೆ ನಾನು ಆಳ್ವಿಕೆ ಮಾಡಬೇಕು ಅಂತಿದ್ದೀನಿ ನನ್ನ ಪ್ರಕಾರ ರೋಮಾ ಅರಸ್ ಆಳೋ ಈ ಎಂಪೈರ್ ಸೇರಬೇಕಾಗಿದ್ದು ವಿರಾಟಿಗೆ ಮಾತ್ರ ನನ್ನ ಆಸೆ ಏನಂದ್ರೆ ನನ್ನ ಈ ಅಭಿಲಾಷೆ ಈಡೇರ್ಸಕ್ಕೆ ನೀನು ನನ್ನ ಜೊತೆ ಕೈ ಮಿಲಾಯಿಸ್ಬೇಕು ಅಂತ ಹೇಳು ಮಿಲಾಯಿಸ್ತೀಯಾ ಕೈ ನಿಮ್ಮ ಅಮ್ಮಂಗೆ ಮೋಸ ಮಾಡಬೇಕು ಅಂತಿದ್ಯಾ ನಿನಗೆ ನಿನ್ನ ಮಗಳನ್ನ ಕೊಂದವನ ಮೇಲೆ ಸೀಟ್ ತೀರಿಸ್ಕೋಬೇಕೋ ಬೇಡವೋ ಯಾರದು ವಿರಾಟ್ ಯುವರ್ ಲವರ್ ರೋಮಾರಸ್ ನೀನು ಸುಳ್ಳು ಹೇಳ್ತಿದ್ಯಾ ಯಾವುದೇ ತಾಯಿ ಎಷ್ಟೇ ಕೆಟ್ಟವಳಾಗಿದ್ರೂ ಅವಳ ಮಗುನ ಸಾಯಿಸೋಕ್ಕೆ ಚಾನ್ಸೇ ಇಲ್ಲ ರೋಮಾರಸ್ ಆ ತಾಯಿಂದ್ರ ಪೈಕಿ ಎಲ್ಲ ಪೃಥ್ವಿ ಅವಳು ಎಂಥ ತಾಯಿ ಅಂದರೆ ಅವಳ ಮೇಲೆ ಭರವಸೆ ಇಡೋಕ್ಕಾಗಲ್ಲ ಹೊಟ್ಟೆ ಹಸುವಾದಾಗ ತನ್ನ ಮಕ್ಕಳನ್ನೇ ನುಂಗೋ ಅಂತ ನಾಗಿಣಿ ಅವಳು ಪೃಥ್ವಿ ಅದು ಅಲ್ಲದೆ ನಿನಗಿಂತ ಚೆನ್ನಾಗಿ ರೋಮಾರಸ್ನ ಬೇರೆ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಹೇಳು ಪೃಥ್ವಿ ಯಾವ ಹೆಂಗಸು ತನ್ನ ಗಂಡನಿಗೆ ವಂಚನೆ ಮಾಡಿದ್ಲೋ ಯಾವ ಹೆಂಗಸು ತನ್ನ ಮಗಳನ್ನ ಕಾಪಾಡೋಕ್ಕೆ ಒಬ್ಬ ನಿರಪರಾಧಿ ಹುಡುಗಿನ ಜೈಲಲ್ಲಿ ಕಂಬಿ ಹೆಣಸು ಆಗಿ ಮಾಡಿದ್ಲೋ ಅಂಥ ಹೆಂಗಸ್ಗಾಗಿ ಯಾವ ಹುಡುಗಿ ತನ್ನ ದಾರಿಗೆ ಅಡ್ಡವಾಗಿ ತನ್ನ ಕೆಲಸಕ್ಕೆ ಕಲ್ಲು ಹಾಕಿದ್ದಾಳೋ ಅಂಥವಳನ್ನ ಸಾಯಿಸೋದು ಅವಳಿಗೇನಂತ ದೊಡ್ಡ ವಿಷಯ ಅಲ್ಲ ಪೃಥ್ವಿ ಇಷ್ಟೆಲ್ಲ ಹೇಳಾಯ್ತು ನಾನು ಇನ್ನೇನಾದರೂ ಹೇಳೋ ಅವಶ್ಯಕತೆ ಇದೆಯಾ ಅಥವಾ ನೀನು ಹೇಳು ಪೃಥ್ವಿ ನೀನು ನಿನ್ನ ಮಗಳ ಸಾವಿನ ಸೇಡು ತೀರಿಸ್ಕೊಳಕ್ಕೆ ಹಾಗೆ ನನ್ನ ಇಂಟೆನ್ಷನ್ಸ್ ಪೂರೈಸ್ಕೊಳಕ್ಕೆ
ನನ್ನ ಜೊತೆ ಇರ್ತೀಯಾ ಇಲ್ವಾ? ಇರ್ತೀನಿ ಅಂದ್ರೆ ಕೈ ಮಿಲಾಯಿಸು. ಚಾಯ್ಸ್ ಇಸ್ ಯೋರ್ಸ್. ಮೊದಲು ರೋಮನ ನೋಡ್ತೀನಿ. ಅಂದ್ರೆ ನೀನು ಹೇಳ್ತಾ ಇರೋದು ಇವತ್ತು ನನ್ನ ಈ ಪರಿಸ್ಥಿತಿಗೆ ಮತ್ತೆ ನನ್ನ ಮನೆಯವ್ರ ಪರಿಸ್ಥಿತಿಗೂ ನಾನೇ ಕಾರಣ ಅಂತ ಅಲ್ವಾ? ಅಂದ್ರೆ ನೀನ್ ಸರಿ ಮತ್ತೆ ನಾನ್ ತಪ್ಪು. ಹಾಗಾದ್ರೆ ಯಾಕೆ ಆಟನ ಒಂದ್ ಚಿಟ್ಕೆಯಲ್ಲಿ ಮುಗಿಸ್ತಾ ಇಲ್ಲ ನೀನು ದೀಪ್? ಯಾಕೆ ಮತ್ತೆ ಮತ್ತೆ ನನ್ನ ಕಾಪಾಡ್ತಿರ್ತೀಯ? ಯಾಕೆ ಕಾಲಕ್ಕೆ ಶೂಟ್ ಮಾಡಿದೆ? ಸೀದಾ ಎದಕ್ಕೆ ಶೂಟ್ ಮಾಡ್ಬೋದಾಗಿತ್ತಲ್ಲ. ಮತ್ತೆ ನಿಕ್ಕೂನ್ ಯಾಕೆ ಕಾಪಾಡ್ದೆ ನೀನು? ನೀನ್ ಸುಳ್ಳು ಹೇಳ್ತಾ ಇದೀಯ ದೀಪ್. ನೀನ್ ಇವತ್ತಿಗೂ ನನ್ನನ್ನು ಪ್ರೀತಿಸ್ತಾ ಇದ್ದೀಯ? ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾನು ನನ್ನ ಪ್ರೀತಿಸ್ತಾ ಇಲ್ಲ ಅಂತ?